ಬೋರಮ್ಮ ಎಂಬುವವರಿಗೆ 80 ವರ್ಷ ವಯಸ್ಸಾಗಿತ್ತು. ಇವರಿಗೆ ಗಂಡ ಮಕ್ಕಳು ಯಾರೂ ಇಲ್ಲ. ಇವರನ್ನ ಯಾವ ಸಂಬಂಧಿಕರೂ ಕೂಡ ನೋಡಿಕೊಳ್ಳುತ್ತಿರಲಿಲ್ಲ. ಉಪಶಮನ ಆರೈಕೆ ತಂಡದವರು ಶಾಂತಿ ಗ್ರಾಮದ ಬಳಿ ಹೊಂಗೆರೆ ಎಂಬ ಗ್ರಾಮದಲ್ಲಿ ಸರ್ವೆ ಮಾಡುವ ಸಂದರ್ಭದಲ್ಲಿ ಈ ಬೋರಮ್ಮ ಅವರ ಮನೆಗೆ ಭೇಟಿ ನೀಡಲಾಯಿತು. ಅಜ್ಜಿಯ ಪರಿಸ್ಥಿತಿಯನ್ನು ನೋಡಿ ಕಣ್ಣಂಚಲ್ಲಿ ನೀರು ತುಂಬಿಕೊಂಡಿತು. ಅಜ್ಜಿಯ ಪರಿಸ್ಥಿತಿಯನ್ನು ಕಂಡು ಎಂತಹ ಕಲ್ಲು ಮನಸ್ಸಿನ ಹೃದಯವು ಕೂಡ ಮರುಗುವಂತಾಯಿತು. ಅಜ್ಜಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಇವರನ್ನು ಯಾರೂ ನೋಡಿಕೊಳ್ಳದೆ ಒಬ್ಬಂಟಿಯಾಗಿ ಜೀವನ ಮಾಡುತ್ತಿರುವುದಾಗಿ ತಿಳಿಸಿದರು. ನಂತರ ಅಜ್ಜಿಗೆ ಸಾಂತ್ವನ ಹೇಳಿ ಸಮಾಧಾನ ಮಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಭರವಸೆಯನ್ನು ನೀಡಿದೆವು. ಅಜ್ಜಿಯನ್ನು ಉಪಶಮನ ಆರೈಕೆ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಿಕೊಳ್ಳಲಾಯಿತು. ನಂತರ ಅಜ್ಜಿಯನ್ನು ನೋಡಲು ಇನ್ನೊಮ್ಮೆ ಉಪಶಮನ ತಂಡದವರು ಹೋದಾಗ ಅಜ್ಜಿಯ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ಸುಮಾರು 4 ದಿನಗಳಿಂದ ಊಟ ತಿಂಡಿ ಮಾಡದೆ ಅಜ್ಜಿ ಕೊರಗುತ್ತಿದ್ದರು. ಮಳೆ ಬರುತ್ತಿದ್ದರಿಂದ ಮನೆಯೂ ಕೂಡ ಸೋರುತ್ತಿತ್ತು. ಅಜ್ಜಿ ಚಳಿಯಿಂದ ನಡುಗುತ್ತಿದ್ದರು. ನನ್ನೊಂದಿಗೆ ಯಾರೂ ಇಲ್ಲವೆಂಬ ಹತಾಶಾ ಭಾವನೆ, ಇಳಿ ವಯಸ್ಸಿನಲ್ಲಿ ಒಬ್ಬಂಟಿತನ, ಯಾರಿಗಾಗಿ ಈ ಬದುಕು, ಏತಕ್ಕಾಗಿ ಈ ಹೋರಾಟ, ಯಾಕಾಗಿ ನಾನು ಬದುಕಿದ್ದೇನೆ ಎಂಬ ಹತಾಶಾ ಭಾವನೆ. ಇದನ್ನು ನೋಡಿದ ತಕ್ಷಣ ನಾನು ಅಜ್ಜಿಗೆ ಸಮಾಧಾನ ಮಾಡಿ ಪ್ರೀತಿಯ ಅಪ್ಪುಗೆಯನ್ನು ನೀಡಿ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತೇನೆ, ಅಲ್ಲಿ ನಿಮ್ಮ ಕೊನೆಯ ದಿನಗಳನ್ನು ಸಂತೋಷದಾಯಕವಾಗಿ ಕಳೆಯಬಹುದು ಎಂಬುದಾಗಿ ತಿಳಿಸಿದೆನು. ಅಜ್ಜಿ ಕೂಡ ಒಪ್ಪಿಕೊಂಡರು. ನಂತರ ಆ ಊರಿನ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಜೊತೆ, ಊರಿನ ಗ್ರಾಮಸ್ಥರ ಜೊತೆ ಮತ್ತು ಅಜ್ಜಿಯ ಸಂಬಂಧಿಕರ ಜೊತೆ ಮಾತನಾಡಿ ವೃದ್ಧಾಶ್ರಮಕ್ಕೆ ಸೇರಿಸುವುದಾಗಿ ತಿಳಿಸಿ ಅವರುಗಳ ಒಪ್ಪಿಗೆಯನ್ನು ಪಡೆದೆವು. ಮತ್ತು ಶಾಂತಿ ಗ್ರಾಮ ಪೊಲೀಸ್ ಠಾಣೆಯಲ್ಲೂ ಕೂಡ ಅಜ್ಜಿಯನ್ನು ಅನಾಥಾಶ್ರಮಕ್ಕೆ ಸೇರಿಸುವ ಬಗ್ಗೆ ಒಪ್ಪಿಗೆಯನ್ನು ಪಡೆದೆವು. ನಂತರ ನಾನು ತೇಜೋದಯ ನಿರಾಶ್ರಿತರ ಆಶ್ರಮದ ರವಿತೇಜ ಅವರೊಂದಿಗೆ ಮಾತನಾಡಿ ಅಜ್ಜಿಯ ಸ್ಥಿತಿಗತಿಗಳ ಬಗ್ಗೆ ತಿಳಿಸಿ ಅವರನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋಗುವಂತೆ ವಿನಂತಿಸಿಕೊಂಡೆನು. ನಮ್ಮ ಕರೆಗೆ ಹೋಗೊಟ್ಟು ರವಿತೇಜ ಅವರು ಅವರ ತಂಡದೊಂದಿಗೆ ಹೊಂಗೆರೆ ಗ್ರಾಮಕ್ಕೆ ಬಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಬೋರಮ್ಮ ಅವರನ್ನು ತೇಜೋದಯ ನಿರಾಶ್ರಿತರ ಆಶ್ರಮಕ್ಕೆ ಕರೆದುಕೊಂಡು ಹೋದರು. ರೋಟರಿ ಕ್ಲಬ್ ಆಫ್ ಹಾಸನ್ ಮೀಟೌನ್ ಮತ್ತು ರೋಟರಿ ಸಮುದಾಯಗಳ ಸ್ಪರ್ಶ ಇವರ ಸಮ್ಮುಖದಲ್ಲಿ ಉಪಶಮನ ಆರೈಕೆ ತಂಡದ ಫಲಾನುಭವಿಯಾದ ಬೋರಮ್ಮ ಅವರನ್ನು ತೇಜೋದಯ ನಿರಾಶ್ರಿತರ ಆಶ್ರಮಕ್ಕೆ ಸೇರಿಸುವಲ್ಲಿ ಯಶಸ್ವಿಯಾದೆವು. ಅಜ್ಜಿಯನ್ನ ಪ್ರೀತಿ ಕಾಳಜಿ ಮಮತೆಯಿಂದ ಲಾಲನೆ ಪಾಲನೆ ಮಾಡುವಂತಹ ಮುಗ್ಧ ಮನಸ್ಸುಗಳು ಸಿಗಲೆಂದು ಆಶಿಸೋಣ. ಇಂತಿ ಪೃಥ್ವಿನಿ.